ವಿನು, ನೀನ್ ಹಾರ್ ಬಿಡ್ಲಿ ಅಂತ ಟೆರೆಸ್ನಲ್ಲಿ ಬಿಟ್ಬಿಟ್ನ ಇಲ್ವಲ್ಲ. ಈಗ ನೋಡು, ಕಾಲ್ ಬೇರೆ ಗಾಯ ಮಾಡ್ಕೊಂಡಿದ್ಯಾ, ಯಾಕೆ ಹೀಗೆಲ್ಲ ಮಾಡ್ಕೋತಿದ್ಯಾ ರಕ್ಷಾ? ಹೊಟ್ಟೆ ಉರಿತಿದೆ. ಇದ್ಯಾವುದು ನಾನ್ ಮಾಡ್ತಿರೋದಲ್ಲ, ಮಾಡೋ ಹಾಗೆ ಯಾರೋ ಮಾಡ್ತಿದ್ದಾರೆ. ರಕ್ಷಾ, ಯಾರು ನಿನಗೆ ಹೀಗೆಲ್ಲ ಆಗೋ ಹಾಗೆ ಮಾಡ್ತಾ ಇದ್ದಾರೆ? ಅದ್ಯಾರು ಅಂತ ಹೇಳು, ಅವ್ರಿಗೆ ನಾವು ಬುದ್ಧಿ ಹೇಳೋಣ. ಬುದ್ಧಿ ಇರೋರಲ್ಲ ಬಿಡಿ, ಮಣ್ಣು ತಿನ್ನೋ ಬುದ್ಧಿ ಇರೋರು ಅಲ್ವಾ ವಿದ್ಯಾ? ವಿದ್ಯೆಂಗೋ ಅವ್ರು ಯಾರು ಅಂತ ಗೊತ್ತಾ ವಿದ್ಯಾ? ಅದ್ಯಾರಮ್ಮ ನಮ್ಮ ರಕ್ಷಂಗೆ ಈ ರೀತಿ ತೊಂದರೆ ಕೊಡ್ತಾ ಇರೋದು, ಅದ್ಯಾರು ಅಂತ ಹೇಳು. ಕೇಳ್ತಿದ್ದಾರೆ ಹೇಳು, ಎಂಥವ್ರು ಅಂತ ಹೇಳು ವಿದ್ಯಾ. ಬೆನ್ನು ಚೂರಿ ಹಾಕೋ ಬುದ್ಧಿ ಇರೋರು ಅಂತ ಹೇಳು. ನಾಚಿಕೆ ಇಲ್ದಿರೋರು ಅಂತ ಹೇಳು. ಯಾಕೆ ನಿನಗೆ ಗೊತ್ತಿಲ್ವಾ ಇವಳು ಯಾಕೆ ಹೇಳ್ತಾಳೆ? ತೊಂದರೆ ಆಗ್ತಿರೋದು ನನಗಲ್ವಾ? ಇವಳು ಆರಾಮಾಗೇ ಇರ್ತಾಳೆ, ನಾನು ಸತ್ತರೇನು ಇವಳಿಗೆ. ಏನ್ ರಕ್ಷ ಇದು? ನಿನಗ್ ಬೇಜಾರಾಗಿದೆ ಅಂತ ನನಗೆ ಹೇಳಿ ನಿನ್ನ ಸಮಾಧಾನ ಮಾಡಕ್ ಎಲ್ಲಿ ಕರ್ಕೊಂಡ್ ಬಂದ್ರೆ? ಅವಳಿಗೆ ಬೇಜಾರು ಮಾಡ್ಬಿಟ್ಟಿಯಲ್ಲ. ಅಲ್ಲ ಕಣೆ ರಕ್ಷ, ಪಾಪ ವಿದ್ಯೆನಂದ್ರೆ ಏನ್ ಸಿಗತ್ತೆ? ನಿನಗ್ ಯಾರು ಬೇಜಾರು ಮಾಡಿದ್ರು ಅವ್ರ ಬಗ್ಗೆ ಹೇಳು, ನಾವು ಮಾತಾಡೋಣ. ಅಮ್ಮ ಮಾತಾಡ್ತೀರಾ? ಹಾಗಲ್ಲ ಅಲ್ವಾ? ನೆಕ್ಸ್ಟ್ ನೀವೇ, ನನ್ನ ಈ ಸ್ಥಿತಿಗೆ ನೀವೇ ಕಾರಣ. ರಕ್ಷಾ, ಯಾಕೆ ಅಮ್ಮನ್ಗೆ ಅಂತಿದ್ಯಾ? ಅವ್ರೇನ್ ಮಾಡಿದ್ರು ನಿನ್ಗೆ? ಅಂದ್ರೆ ನಾನು ಏನ್ ಮಾಡ್ಲಿ ವಿನು? ಮೊದ್ಲಾದ್ರೆ ಅರು ಅತ್ತೆ ನನ್ ಬೇಜಾರ್ನಲ್ಲಿದ್ದಾಗ ಅಳ್ತಿದ್ದಾಗ ಓಡೋಡಿ ನನಗ್ ಸಮಾಧಾನ ಮಾಡಕ್ ಬರ್ತಿದ್ರು.